ಶಿವಮೊಗ್ಗದಲ್ಲಿ ನ್ಯೂಸ್ 18 ಕರುನಾಡ ಹಬ್ಬ ಕಳೆ ಕಟ್ಟಿದೆ. ಜೈಲ್ ಕಾಂಪೌಂಡ್ನ ಫ್ರೀಡಂ ಪಾರ್ಕ್ನಲ್ಲಿ ಕರುನಾಡ ಹಬ್ಬ ನಡೆಯುತ್ತಿದೆ. ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕರುನಾಡ ಹಬ್ಬಕ್ಕೆ ಚಾಲನೆ ಕೊಟ್ಟರು. ಈ ವೇಳೆ ಸಚಿವ ಮಧು ಬಂಗಾರಪ್ಪ, ಬಿಜೆಪಿ ಎಂಎಲ್ಸಿ ಡಿಎಸ್ ಅರುಣ್ ಅವರನ್ನ ಸನ್ಮಾನಿಸಲಾಯಿತು. ಹಾಗೆಯೇ ಅತಿಥಿಗಳಾದ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ, ಕಾರ್ಯಕ್ರಮದ ಪ್ರಾಯೋಜಕರು ಹಾಗೂ ಕೇಬಲ್ ಆಪರೇಟರ್ಗಳನ್ನು ಸನ್ಮಾನಿಸಲಾಯಿತು. ಶಾಪಿಂಗ್ ಮಳಿಗೆಗಳಿದೆ, ವೀಕೆಂಡ್ ಟೈಮ್ ಅಲ್ಲಿ ನಿಮಗೆ ಶಾಪಿಂಗ್ ಮಾಡ್ಬೇಕು ಅಂತ ಸ್ವಾಗತಿಸ್ತಾ ಇದ್ದೇವೆ. ತುಂಬ ಹೃದಯದ ಸ್ವಾಗತ ನಿಮಗೆ. ಇದು ವಿಜಯ್ ಅಂತ ಗಾಯಕರೊಬ್ರು ಬಂದಿದ್ದಾರೆ ಸರ್, ಶಿವಮೊಗ್ಗ ಅವರೆಲ್ಲ. ಜೈ ಪರಿಮಳ ಆಯುರ್ವೇದಿಕ್ ಮೆಡಿಕಲ್ಸ್ ಇಂದ ಯಾರಾದ್ರೂ ಪ್ರತಿನಿಧಿಗಳು ದಯಮಾಡಿ. ಶ್ರೀ ಬಸವೇಶ್ವರ ಕೇಬಲ್ ನೆಟ್ವರ್ಕ್ ವತಿಯಿಂದ ಶಂಭುಲಿಂಗಪ್ಪ ಅವರು ದಯಮಾಡಿ ತಿಳಿಸಬೇಕು. ಸಿಟಿ ಚಾನಲ್ ವತಿಯಿಂದ ಯಶವಂತ್ ಕುಮಾರ್ ಜಿ ಅವರು, ಅದೇ ರೀತಿಯಾಗಿ ಬ್ಯಾಂಗಲೋರ್ ಈ ವತಿಯಿಂದ ಈ ಕಾಂತೇಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಮಾಡ್ತಕ್ಕಂಥದ್ದು ನಾನು ನ್ಯೂಸ್ 18 ವತಿಯಿಂದ ಅವರಿಗೆ ನಮ್ಮೆಲ್ಲರ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ನೋಡ್ಕೊಂಡು ಬಂದು ಭಾಳ ಅದ್ಭುತವಾಗಿದೆ. ಏನೋ ಒಂಥರ ಈ ಜಾತ್ರೆ ಸಂಭ್ರಮ, ಒಂಥರ ಹಬ್ಬದ ವಾತಾವರಣ. ಕರುನಾಡ ಹಬ್ಬ ಅಂತೇಳಿ ಭಾಳ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಕರುನಾಡ ಹಬ್ಬ ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ನಡಿಬೇಕು ಅಂತ ಹೇಳಿದರೆ ಕುವೆಂಪುರು ಹುಟ್ಟಿರ್ತಕ್ಕಂಥ ಶಿವಮೊಗ್ಗದಲ್ಲಿ ಮಾಡಿದಾಗ ಮಾತ್ರ ಅದು ಅರ್ಥ ಬರಬೇಕು. ಅದು ಇವತ್ತು ನೀವು ಪೂರೈಸಿದ್ದೀರಿ. ಇನ್ನು ಕೆಲಸ ಏನು ಅಂತ ಹೇಳಿದರೆ ಶಿವಮೊಗ್ಗ ಜನತೆ ಮತ್ತು ಅಕ್ಕಪಕ್ಕದಿಂದ ಇರ್ತಕ್ಕಂಥ ಜನತೆ ಇದನ್ನು ಉಪಯೋಗ ಮಾಡ್ಕೋಬೇಕು. ಯಾಕೆಂದರೆ ಹಬ್ಬದಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸ್ಟಾಲ್ಸು, ಅಲ್ಲೆಲ್ಲ ನೋಡ್ಕೊಂಡು ಬಂದೆ ಕೆಲವೊಂದು, ಎಲ್ಲದನ್ನು ನೋಡೋಕ್ಕಾಗಲಿಲ್ಲ. ಆದರೆ ಭಾಳ ಅದ್ಭುತವಾಗಿ ನಮಗೆ ಅವಶ್ಯಕತೆ ಇರತಕ್ಕಂಥ ಒಂದು ವಾತಾವರಣವನ್ನು ಹಬ್ಬದ ರೀತಿಯಲ್ಲಿ ನೀವು ಅದನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಾನು ಟಿವಿ 18 ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು